ಆದ್ಮೇಲೆ ಮತ್ತೆ ಸ್ವಾಗತ. ಬನ್ನಿ, ಬಿಂಬಶ್ರೀ ಅವರನ್ನ ಮಾತನಾಡ್ಸೋಣಂತೆ. ಅವಾಗ್ಲೇ ಹೇಳದ್ನಲ್ಲ, ಮುಳುಗೋಗಿದ್ದಾರೆ, ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತೇಳಿ ಕರ್ಕೊಂಡ್ ಬಂದಿದ್ದೀನಿ. ಈಗ ಅವ್ರ ರಿಯಾಕ್ಷನ್ ತಗೊಳ್ಬೇಕು. ಎಸ್ ಬಿಂಬಶ್ರೀ. ಏನಿಲ್ಲ, ಪಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋಕಿಂತ ಮುಂಚೆ ಅವರು ರಂಗಭೂಮಿ ಕಲಾವಿದರನ್ನೇ ಅಷ್ಟೊಂದು ಆದಷ್ಟು ಅವರು ಆಡಿಷನ್ ಮಾಡಿದ್ರು. ಅದ್ರಲ್ಲಿ ನಾನು ಕೂಡ ಒಬ್ಳು ಆಡಿಷನ್. ಒಂದ್ಸಲ ಆಡಿಷನ್ ಅಂತೂ ನಾನು ಸೆಲೆಕ್ಟ್ ಆಗಿಲ್ಲ. ಒಂದ್ 3 ಆಡಿಷನ್ ಮಾಡಿದಾರೆ ನನಗೆ. ಸೊ ಅದರಲ್ಲೂ ಮತ್ತೆ ಫೈನಲ್ ಮಾಡ್ಲಿಲ್ಲ ಅವರು. ಹೇಳ್ತೀನಿ ನೋಡೋಣ ಅಂತಾನೆ ಇದ್ರು. ಮತ್ತೆ ರಿಹರ್ಸಲ್ ಮಾಡಿದ್ವಿ ನಾವು ಒಂದ್ 2 ಮಂತ್ಸ್. ಅವಾಗ್ಲೂ ಕೂಡ ಅವ್ರು ಅದನ್ನೇ ಹೇಳಿದ್ದು, ಇನ್ನ ಫೈನಲ್ ಆಗಿಲ್ಲ, ಹೇಳ್ತೀನಿ ನಾನು. ಅಕಸ್ಮಾತ್ ಇನ್ನೊಬ್ರು ಆದ್ರ ತಕ್ಷಣ ನನಗೆ ಇಷ್ಟ ಆದ್ರೆ ಅವ್ರನ್ನೇ ಹಾಕೊಳ್ತೀನಿ. ಫೈನಲಿ ಶೂಟ್ ಫಿಕ್ಸ್ ಆದ್ಮೇಲೆ ನನ್ಗೆ ಅವ್ರು ಹೇಳಿದ್ದು, ಇನ್ನೊಂದು 10 ಡೇಸ್ ನನಗೆ ಮಾಡಬಹುದು ಅಂತ ಅಂದ್ರೆ. ಓಕೆ. ಸೊ ಒಬ್ಬ ರಂಗಭೂಮಿ ಕಲಾವಿದರನ್ನ ಆದಷ್ಟು ಹುಡುಕಿದ್ದು ನಮಗೆ, ನನಗೆ ಪ್ಲಸ್ ಪಾಯಿಂಟ್ ಆಗಿದೆ ನಾನು ಇದಕ್ಕೆ ಸೆಲೆಕ್ಟ್ ಆಗೋದಕ್ಕೆ. ಸೊ ಇದೊಂದು ಅಂದ್ರೆ ಬೇರೆಯವರು ಮಾಡಬಹುದು, ಮಾಡಕ್ ಆಗಲ್ಲ ಅಂತ ಏನಿಲ್ಲ. ನನಗೆ ಈ ಪಾತ್ರಕ್ಕೆ ಎಷ್ಟು ಬೇಕೋ ತಯಾರಿ ಅಷ್ಟನ್ನು ನಾನು ರಿಹರ್ಸಲ್ ಅಲ್ಲೇ ಮಾಡ್ಕೊಂಡೆ. ಒಂದು 2 ಮಂತ್ಸ್ ರಿಹರ್ಸಲ್ ಏನ್ ಕೊಟ್ಟು ಅದಕ್ಕೋಸ್ಕರ ಏನಾದ್ರು ಪ್ಲಾನ್ ಮಾಡಿ ರಿಹರ್ಸಲ್ ಮಾಡ್ತಿದ್ರ ಅಂತ? ಇಲ್ಲ, ಸೈಲೆಂಟ್ ಆಗಿರೋದೆಲ್ಲ ಏನ್ ಪ್ಲಾನ್ ಮಾಡಿಲ್ಲ. ಸೊ ರಿಹರ್ಸಲ್ ಮಾತ್ರ ಪ್ಲಾನ್ ಮಾಡಿರೋದಷ್ಟೇ. ಒಂದು 2 ಮಂತ್ಸ್ ರಿಹರ್ಸಲ್ ಅಲ್ಲಿ ಆ ಪಾತ್ರಕ್ಕೆ ಹೇಗ್ ಬೇಕು, ಹಾಗೆ ನಡೆ ನುಡಿ ಮತ್ ಮಾತು ಪ್ರತಿಯೊಂದನ್ನು ಕಲ್ತ್ಕೊಳ್ತಾ ನೆಕ್ಸ್ಟ್ ಒಂದು ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಸೊ ನೈಜವಾಗಿ ಬಂತು. ಇನ್ನು ಕನ್ಫರ್ಮ್ ಇಲ್ಲ, ಕನ್ಫರ್ಮ್ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಅವಾಗ ಏನ್ ಅನ್ನಿಸ್ತಿತ್ತು? ಕೋಪ ಬರ್ತಿತ್ತು, ನಿಜ ಕೋಪ ಬರ್ತಿತ್ತು. ಯಾಕೆಂದ್ರೆ ತುಂಬಾ ಕಡೆ ನಾನು ಆಡಿಷನ್ಸ್ ಹೋಗಿದ್ದೀನಿ, ಅಟೆಂಡ್ ಮಾಡಿದೀನಿ. ಒಂದಷ್ಟು ಜನ ಹೈಟ್ ಇಲ್ಲ, ಕಲರ್ ಇಲ್ಲ, ಇದಿಲ್ಲ, ಏನೋ ಒಂದ್ ಅಂದ್ರೆ ಅವ್ರಿಗೆ ಆ ಪಾತ್ರಕ್ಕೆ ಬೇಕು ಪಾಪ, ನಾವು ಅದನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಆತರನೇ ರಿಜೆಕ್ಟ್ ಆಗ್ಬೇಕಾದ್ರೆ ಅಯ್ಯೋ ಇದನ್ನು ಕಾಯ್ಬೇಕಲ್ಲ ಅಂತ ಬೇಜಾರಾಗ್ತಾ ಇತ್ತು ನಂಗೆ. ಬಟ್ ಧರ್ಮ ನನಗೆ ಪರಿಚಯ ಇರೋದ್ರಿಂದ, ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ನಾವು ಮಾಡಿರೋದ್ರಿಂದ ಸೊ ಕೊನೆಗೆ ನಮ್ ಡೈರೆಕ್ಟರ್ಗೆ ನನ್ನ ಮಾಡಿಸ್ಬೋದು, ನನಗೆ ಆ ಪಾತ್ರನ ಕೊಡಬಹುದು ಅನಿಸ್ತು ಅನ್ಸುತ್ತೆ. ಸೊ ಹಾಗಾಗಿ ಆ ಪಾತ್ರ ನಾನ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅದು ನನ್ಗೆ ಖುಷಿ ಆಗ್ತದೆ ಇವಾಗ, ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತಿರೋದ್ ನೋಡಿ. ನಾನು ಮಿಸ್ ಮಾಡ್ಕೊಂಡಿದ್ರೆ ಅಪ್ಪ ಎಂತ ಒಂದು ಲಕ್ ಮಿಸ್ ಮಾಡ್ಕೊಂತಿದ್ದೆ. ಓಕೆ. ಸೊ ಸತ್ಯ ಅವರೇ, ಅವ್ರನ್ನ ಅಷ್ಟು ಕಾಯಿಸೋದ್ರಿಂದ ಏನಾದ್ರು ಉದ್ದೇಶ ಇತ್ತಾ? ಏನು, ನಾನು ಹೇಳ್ದೆ ಅವ್ರು ರೆಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಕಾಯಿಸ್ತಾ ಇದ್ರೆ? ಅವ್ರಿಗೆ ಕೋಪ ಬರ್ತಾ, ಬಟ್ ನನಗೆ ತುಂಬಾ ಭಯ ಇತ್ತು. ಏನಂದ್ರೆ ಎಲ್ಲ ಹೊಸಬ್ರಾಗಿರೋದ್ರಿಂದ ತುಂಬಾ ನ್ಯಾಚುರಲ್ ಆಗ್ಬೇಕಾಗಿತ್ತು ಪರ್ಫಾರ್ಮೆನ್ಸ್ ಗಳು. ನನಗೆ ಒಂಚೂರು ಅವರು ಇವಾಗ ಸುಮ್ನೆ ರೂಮ್ ಅಲ್ಲಿ ಕೂತ್ಕೊಂಡು ನಾವುಗಳು ರಿಹರ್ಸಲ್ ಮಾಡಿದ್ದಾರೆ, ಒಂದ್ಸರಿ ಕ್ಯಾಮ್ರಾ ಮುಂದೆ ಅಂತ ಬಂದಾಗ ಅದಾಗದ್ ಬೇರೆ. ಅದು ಆಕ್ಚುಲಿ ಒಂಚೂರು ನರ್ವಸ್ ಆಗೋದ್ರು ಅಂದ್ರೂ ನಮ್ದು ಒಂದ್ ದಿವಸ 2 ದಿವಸ ಔಟ್ ಹೋಗತ್ತೆ ಅಥವಾ ಏನೋ ಆರ್ಟಿಫಿಷಿಯಲ್ ಅನ್ನಿಸ್ಬಿಡತ್ತೆ. ಸೊ ನನಗೆ ಯಾವ ಪಾಯಿಂಟ್ ಅಲ್ಲೂ ನಂಗೆ ಕಾಂಪ್ರಮೈಸ್ ಆಗಕ್ ಇಷ್ಟ ಇರ್ಲಿಲ್ಲ. ಒಂದೇ ಒಂದ್ ಪಾಯಿಂಟ್ ಅಡ್ಜಸ್ಟ್ ಆಗಕ್ಕೆ ನನಗೆ ಇಷ್ಟ ಇಲ್ಲ. ನೋ ಕಾಂಪ್ರಮೈಸ್, ನನಗೆ ಪರ್ಫೆಕ್ಷನಿಸಂ ಬೇಕು ಅಂದ್ರೆ ಬೇಕು. ಅದೇ ಅಲ್ವಾ ನಿರ್ದೇಶಕನ ಒಂದು ಪ್ಲಸ್ ಪಾಯಿಂಟ್ ಚಿತ್ರಕ್ಕೆ? ಎಲ್ಲದಕ್ಕೂ ಕೂಡ ಕಾರಣ ಅದೇ ಆಗಿರುವಂತದ್ದು. ಅದೊಂದಕ್ಕೋಸ್ಕರ ನಾನು ಇವ್ರಿಗೆ ಅಂತಲ್ಲ, ಇವ್ರಿಗೂ ಅದೇ ಹೇಳಿತ್ತು ಕೊನೆಯ ಮೂಮೆಂಟ್ ಇವತ್ತು. ಇವಾಗ ಏನೋ ಚೆನ್ನಾಗಿ ಮಾಡ್ತಾ ಇದೀರಪ್ಪ, ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡಾಗ್ಲೂ ಅದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅಷ್ಟೇ ಮಾಡೋದ್ ಬೇಡ, ಬೇರೆ ಯಾರನ್ನಾರು ಹುಡ್ಕೋಣ, ಕತೆ ಮೋಸ ಮಾಡೋದ್ ಬೇಡ. ಸೊ ಅದೊಂದೇ ವಿಚಾರಕ್ಕೆ ಎಲ್ಲಾರು ಕಾಯಿಸ್ಕೊಂಡು 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 ಅವಾಗ ಸ್ವಲ್ಪ ಸೀರಿಯಸ್ ಆಗಿರ್ತಾರೆ. ಇನ್ನು ಚಿತ್ರದಲ್ಲಿ ಬಹುತೇಕ ರಂಗಭೂಮಿ ಕಲಾವಿದರನ್ನೇ ನಾವು ನೋಡಿದ್ದೀವಿ. ಸೊ ಅವರನ್ನ ತಗೊಳ್ಳೋದಕ್ಕೆ ಏನಾದ್ರು ಒಂದು ಪರ್ಟಿಕ್ಯುಲರ್ ರೀಸನ್ ಅಂತದ? ಪರ್ಟಿಕ್ಯುಲರ್ ರೀಸನ್ ಅಂದ್ರೆ ಒಂದು ಪರ್ಫಾರ್ಮೆನ್ಸ್. ಅಂದ್ರೆ ರಂಗಭೂಮಿ ಕಲಾವಿದರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅವರು ಸ್ಕ್ರಿಪ್ಟ್ ಓದೋ ಅಭ್ಯಾಸ ಇರುತ್ತೆ. ಅವ್ರಿಗೆ ನಾಟಕಗಳು ಮಾಡ್ಬೇಕು ಅಂದ್ರೆ ಡೈಲಾಗ್ ಗಳು ಕಲ್ತ್ಕೋಬೇಕು, ಯಾಕಂದ್ರೆ ಒಂದ್ ಸ್ಟ್ರೆಚ್ ಅಲ್ಲಿ ಆಗೋದು ನಾಟಕಗಳು. ಪ್ರತಿಯೊಂದ್ಸಲಿನೂ ಅವ್ರು ಸ್ಕ್ರಿಪ್ಟ್ ಓದ್ಬೇಕು, ಆಮೇಲೆ ಅದನ್ನ ಅವ್ರು ಪರ್ಫಾರ್ಮ್ ಮಾಡ್ಬೇಕು. ನಮ್ಮ ಸಿನಿಮಾದಲ್ಲಿ ಏನಾಗಿತ್ತು ಅಂದ್ರೆ ನಾನು ರೆಫರೆನ್ಸ್ ಕೊಡ್ತಾ ಇರಲಿಲ್ಲ ಯಾರಿಗೂ, ನೋಡಿ ಈ ಪಿಕ್ಚರ್ ಹೀರೋ ತರ ಮಾಡೋ ಅಥವಾ ಈ ಪಿಕ್ಚರ್ ಹೀರೋಯಿನ್ ತರ ಮಾಡೋ ರೆಫರೆನ್ಸ್ ಕೊಡ್ತಾ ಇರಲಿಲ್ಲ. ನನಗೆ ಸ್ಕ್ರಿಪ್ಟ್ ಓದೋ ಅಂತ ಆರ್ಟಿಸ್ಟ್ ಗಳು ಬೇಕಾಗಿತ್ತು, ಸ್ಕ್ರಿಪ್ಟ್ ಓದಿ ಅದನ್ನ ಅನುಭವಿಸ್ ಮಾಡುವಂತ ಆರ್ಟಿಸ್ಟ್ ಗಳು ಬೇಕಾಗಿತ್ತು. ಸೊ ನನಗೆ ಅವಾಗ ಅನ್ಸಿದ್ದು ರಂಗಭೂಮಿ ಕಲಾವಿದ್ರು ಅವ್ರು ಓದ್ತಾರೆ, ಮಾಡ್ತಾರೆ, ಅವ್ರು ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತಾರೆ ಅಂತ. ಸೊ ನಾನು ಪ್ರತಿಯೊಬ್ಬರಿಗೂ, ಇವನ್ ಕ್ಯಾಮ್ರಾಮನ್ಗೂ ನಾನು ಯಾವ್ದೇ ಸಿನಿಮಾ ರೆಫರೆನ್ಸ್ ಕೊಟ್ಟಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಯಾವ್ದೇ ಸಿನಿಮಾ ರೆಫರೆನ್ಸ್, ಎಲ್ಲಾರ್ಗೂ ಸ್ಕ್ರಿಪ್ಟ್ ಕೊಡ್ತಾ ಇದ್ದೆ. ನಿಮ್ ಸ್ಕ್ರಿಪ್ಟ್ ಓದಿ ಅದೇ ನಿಮ್ ಏನ್ಸತ್ ಅದ್ ಮಾಡೋಣ, ಆತರ ಮಾಡೋಣ ಅಂತ. ಓಕೆ, ಸೂಪರ್. ಇನ್ನು ಒಂದು ಪಾತ್ರವನ್ನ ಹೇಳ್ತಾರೆ ಡೈರೆಕ್ಟರ್, ಹೌದು ನೀವು ಮೊದಲೇ ಗಡ್ಡ ಹಾಗೆ ತಲೆ ಕೂದಲು ಬಿಟ್ಕೊಂಡು ತಯಾರಿ ನಡೆಸಿದ್ರೆ ಇಬ್ರು ಕೂಡ ಸೆಲೆಕ್ಟ್ ಆದ್ರೆ ನೀವು ನಟರಾಜ್ ಅವರು ಒಂದು ಖೈದಿಯ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡೋದಕ್ಕೆ. ಸೊ ಆದ್ರೂ ಹೋಮ್ವರ್ಕ್ ಅನ್ನೋದಿರುತ್ತೆ, ಈ ಒಂದು ಪಾತ್ರವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಅಳಕಿರುತ್ತೆ, ಹೌದು ನಾನು ಈ ಪಾತ್ರವನ್ನ ನಿರ್ವಹಿಸಬಲ್ಲನ ಅನ್ನೋಂತ ಒಂದು ಇರುತ್ತೆ. ಸೊ ನಿಮ್ಗೂ ಆತರ ಇತ್ತ? ಖಂಡಿತ ಖಂಡಿತ ಇತ್ತು ನನಗೆ. ನನಗೆ ಫಸ್ಟ್ ನಾನು ಸಿನಿಮಾ ಮಾಡಿ ಭಾಗ್ಯರಾಜ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಫುಲ್ ಮಾತು 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 ಆ ಕ್ಯಾರೆಕ್ಟರ್ ಸಜ್ಜನ ಅಂತ. ಬಟ್ ಅದಾದ್ಮೇಲೆ ನಾನು ಇದ್ ಹೇಳಿದಾಗ ಇದರಲ್ಲಿ ಸ್ಕ್ರಿಪ್ಟ್ ಸತ್ಯ ಅವರು ನರೇಟ್ ಮಾಡಿದಾಗ ಡೈಲಾಗೇ ಇಲ್ಲ ನನಗೆ, ಇಡೀ ಸಿನಿಮಾದಲ್ಲೂ ಡೈಲಾಗ್ ಇಲ್ಲ.
ಆಮೇಲೆ ಒಂದು ಮಾತಾಡಿದ್ರೆ ಮ್ಯಾಕ್ಸಿಮಮ್ ಒಂದ್ ಪ್ಯಾರಾದಷ್ಟು ಮಾತಾಡ್ಬೋದಷ್ಟೇ, ಒಂದೇ ಪ್ಯಾರ ಇಡೀ ಸಿನಿಮಾ ಸೇರ್ಕೊಂಡು. ಮಾತು ಇಲ್ಲ, ಕ್ಯಾರೆಕ್ಟರ್ ರೆಫರೆನ್ಸ್ ಅದೀಗ ಹೇಳಿದ್ರಲ್ಲ, ರೆಫರೆನ್ಸ್ ಯಾವ್ದಾರು ಕೊಡಿ, ಯಾವ್ದಾರು ಇದ್ರೆ ಅಲ್ಲಿಂದಾರು ನೀವೇನಾರು ನಿಮ್ದು ಯೋಚನೆ ಇದ್ರೆ ಅಂತ ಹೇಳ್ಬಿಟ್ಟು ಒಂದಕ್ಕೂ ರೆಫರೆನ್ಸ್ ಇಲ್ಲ. ನೀವು ಪ್ರಿಪೇರ್ ಆಗಿ, ನೀವು ಕಲಾವಿದ್ರಿಗೆ ಪ್ರಿಪೇರ್ ಆಗ್ಬೇಕು. ಎಲ್ಲರೂ ನೋಡ್ ನೋಡಿ ಹೋಗಿ ಎಲ್ಲರೂ ತಿರ್ಗಾಡಿ ಆ ತರದವ್ರು ಹೇಗಿರ್ತಾರೆ ನೋಡಿ ಹಾಗೆ ಅಂತ. ಆಲ್ಮೋಸ್ಟ್ ನನ್ಗೆ ಜೈಲು ಆ ಕಡೆ ಎಲ್ಲ ಓಡಾಡಿದ್ದು ಎಕ್ಸ್ಪೀರಿಯನ್ಸ್ ಗಳಿತ್ತು. ನಾಟಕಗಳು ಮಾಡ್ಬೇಕಾದ್ರೆ ಅಂದ್ರೆ ನಾನು ಲಾ ಮಾಡ್ಕೊಂಡಿದ್ದು, ಅವಾಗ ನನಗೆ ಜೈಲ್ ವಿಸಿಟ್ ಎಲ್ಲ ಇದ್ದೇ ಇರುತ್ತಲ್ಲ, ಅವಾಗ ಹೋಗಿ ಬಂದಿದ್ದೆ. ಆಮೇಲೆ ಥಿಯೇಟರ್ ಅಲ್ಲಿ ಇರ್ಬೇಕಾದ್ರೆ ಜೈಲ್ ವಿಸಿಟ್ ಎಲ್ಲ ಅಂದ್ರೆ ಎಲ್ಲೆಲ್ಲ ಹೋಗಿ ಶೋಗಳು ಬೀದಿ ನಾಟಕಗಳನ್ನ ಮಾಡ್ಬೇಕಾದ್ರೆ ಅವಾಗೇನೋ ಒಂದಷ್ಟು ಕ್ಯಾರೆಕ್ಟರ್ಗಳು ನೋಡಿದ್ದು ಒಂಚೂರು ಇದಾಯ್ತು, ತಲೆಗೆ ಬಂತು. ಅಂದೇನು ಓದ್ಕೊಂಡೆ ಒಂಚೂರು ಯಾರು ಕಳ್ಳರುಗಳ ಬಗ್ಗೆ ಬರ್ತಿದ್ದಿಲ್ಲ, ಹೀಗಿರ್ಬೋದು ಅಂತ ಅನ್ಕೊಂಡೆ ಆ ಪಾತ್ರ ಹೀಗಿರ್ಬೋದು ಅಂತ. ಬಟ್ ಅವ್ರ ತಲೆಯಲ್ಲಿ ಇದ್ದಿದ್ದನ್ನ ನನ್ಗೆ ಪ್ರತಿ ಸಲೀನು ಅದೇ ಇಷ್ಟು ಇಷ್ಟು ನೀವು ಜಾಸ್ತಿ ಮಾಡ್ತೀರಾ, ಕಮ್ಮಿ ಕಮ್ಮಿ ಕಮ್ಮಿ, ಇಷ್ಟು ಸೆಟಲ್ ಆಗಿರ್ಬೇಕು ಪ್ರತಿಯೊಂದನು. ಆಕ್ಚುಲಿ ನಮ್ಗಿಂತ ಒಳ್ಳೆ ಪರ್ಫಾರ್ಮರ್ ಸತ್ಯ, ಎಲ್ಲ ಕ್ಯಾರೆಕ್ಟರ್ ಅಂದ್ರೆ ಒಬ್ರು ನಿರ್ದೇಶಕರ ತಲೆ ಒಳಗಡೆ ಇರುತ್ತೆ, ಈ ಕ್ಯಾರೆಕ್ಟರ್ ಹೀಗೆ ನಡಿಬೇಕು, ಹೀಗೆ ನೋಡ್ಬೇಕು, ಇಷ್ಟೇ 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 ಮಾಡ್ಬೇಕು ಅನ್ನೋದು ಇರುತ್ತೆ. ಅದನ್ನ 10 ಸಲ ಆಗ್ಲಿ 15 ಸಲ ಆಗ್ಲಿ ಮಾಡಿಸೋರು ನಮ್ಗೆ ರೂಮ್ ಅಲ್ಲಿ ರಿಹರ್ಸಲ್ ಮಾಡ್ಬೇಕಾದ್ರೆ ಹಿಂಗ್ ಕೈ ಫುಲ್ಲು ಕಟ್ ಹಾಕಿ ಎಲ್ಲ ಹಾಕಿ ಹಿಂಗೆ ಇರ್ಬೇಕು, ಆಲ್ಮೋಸ್ಟ್ ಅರ್ಧರ್ಧ ದಿನ ಹಿಂಗೆ ಇಡ್ಬೇಕು. ಅದು ಇಲ್ಲಿ ಫ್ಲೋರ್ ಒಳಗಡೆ ಎಲ್ಲ ಚೆನ್ನಾಗಿರುತ್ತೆ, ಖುಷಿಯಾಗಿ ಮಾಡ್ತೀವಿ ಕಟ್ಟಾಗಿದ್ರು. ಬಟ್ ಅಲ್ಲಿ ಲೊಕೇಶನ್ ಅಲ್ಲಿ ಬಹಳ ಅದು ಟಾಸ್ಕ್, ಅದು 38-42 ಡಿಗ್ರಿ ಬಿಸಿಲು ಅಲ್ಲಿ. ಪ್ರತಿ ಸಲ ಹೋದಾಗ್ಲೂ ಕಲ್ಲೇ ಇದು ಚಪ್ಪಳಿ ಇಲ್ಲ ಕಾಲಿಗೆ, ಹಿಂಗ್ ಕಟ್ಟಾಕೊಂಡು ನೆಕ್ಕೊಂಡು 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 ಆ ಕಡೆ ಹೋಗ್ಬೇಕು. ಅದು ಮತ್ತೆ ಪ್ರತಿ ಸಲೀನು ಮಾಡೋದು. ಆದ್ರೆ ಹೇಳಿದ್ರೆ ನಮ್ಮ ಡಿಒಪಿ ಅವರು ಒಂದಷ್ಟು ಲೀಸ್ಟ್ ಕೊಟ್ಟಿದ್ರು, ಅದ್ಯಾವ್ದನ್ನು ಇಲ್ದಲ್ಲ ಎಲ್ಲ ಕಟ್ 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 ಮಾಡಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ದುಡ್ಡಿಲ್ಲ ಅಂತ ಹೇಳಿ. ಮತ್ತೆ ಅವ್ರಿಗೆ ಇದ್ದಷ್ಟಲ್ಲೇ ತುಂಬಾ ಚೆನ್ನಾಗಿ ಇದ್ ಮಾಡ್ಕೊಡೋರು. ಅವಾಗ ಒಂದ್ಮೂರು ಒಂದೊಂದ್ಸಲಿ ಕೆಲವು ಸರಿ ಅಂತೂ ಅದು 10-10 ಸಲಿ ಮಾಡ್ಬೇಕಾದ್ರೆ ಮಾಡೋದು. ಬಟ್ ಇವತ್ತು ಅದನ್ನ ನೋಡಿದಾಗ ಸಿನಿಮಾದಲ್ಲಿ ನೋಡಿದಾಗ ಅಷ್ಟೆಲ್ಲ ಮಾಡಿದ್ದು ನಮ್ಗೆ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ. ಏನೋ ಹೇಳ್ತಾರಲ್ವಾ, ಎಂತಹ ಕೆಲ್ಸನೇ ಆಗ್ಲಿ ನಾವ್ ಅದನ್ನ ಇಷ್ಟಪಟ್ಟು ಮಾಡಿದ್ರೆ, ಕಷ್ಟಪಟ್ಟು ಮಾಡ್ಬಾರ್ದಂತ ಇಷ್ಟಪಟ್ಟು ಮಾಡ್ಬೇಕು. ಇಲ್ಲಿ ಕಷ್ಟನೂ ಇದೆ ಇಷ್ಟನೂ ಇದೆ, ಸೊ ಆ ಎರಡರ ಪ್ರತಿಫಲ ಗ್ರ್ಯಾಂಡ್ ಸಕ್ಸಸ್ ಅಂತ ಹೇಳಿ ಹೇಳ್ಬಹುದು. ಓಕೆ ಸೂಪರ್. ಇನ್ನು ಧರ್ಮಣ್ಣ ಅವರು, ಒಂದು ಹುಡುಗ ಹುಡುಗಿ ಓಡ್ ಹೋಗ್ತಾರೆ ಮನೆಯಿಂದ, ಅವ್ರನ್ನ ಬೆಂಬಿಡ್ತಾರೆ ಅಂದ್ರೆ ಬೆನ್ನಿಂದ ಬೀಳ್ತಾರೆ ಅವ್ರ ಮನೆಯವರು, ಸೊ ಅಂತ ಸಿಚುಯೇಷನ್ ಅನ್ನ ಹೆಂಗ್ ಫೇಸ್ ಮಾಡಿದ್ರಿ ನೀವು? ಸೊ ಏನಾದ್ರೂ ಓಡಿಸ್ಕೊಂಡು ಹೋಗಿ ಏನಾದ್ರೂ ಅಭ್ಯಾಸ ಇತ್ತ? ಅಭ್ಯಾಸ ಇಲ್ಲ, ಆದ್ರೆ ನಾವು ಬೆಳೆದಿರೋ ವಾತಾವರಣದಲ್ಲಿ ಇದೆಲ್ಲ ಕಾಮನ್. ಹಾಗೆ ಅದರ ನಾವು ಒಂದೆರಡಕ್ಕೆ ಎರಡ್ ತರ ಮೂರ್ ತರ ಕಣ್ಣಾರ ನೋಡಿದ್ವಿ, ಅದರದ್ದು ಒಂದ್ ಸಣ್ಣ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ಈ ಸಿನಿಮಾದಾಗೆ 4-5 ವರ್ಷದಿಂದ ನಾವು ಬಿಂಬ ಎಲ್ಲ ರಂಗಭೂಮಿಲಿ ವರ್ಕ್ ಮಾಡಿದ್ರು. ಒಂದ್ 8-10 ವರ್ಷ ನಂಗೆ ರಂಗಭೂಮಿಲಿ ಇದ್ದೆ ನಾನು, ಒಂದ್ 5-6 ವರ್ಷದಿಂದ ಪರಿಚಯ. ಜೊತೆಗೆ ಓಡಾಡ್ತಿದ್ವಲ್ಲ, ಒಂಚೂರು ಅಭ್ಯಾಸ ಇತ್ತು ಓಡಾಡಿ ಓಡಾಡಿ ನಾಡದಲ್ಲಿ. ಅದು ಇದ್ವಿ ಸಿನಿಮಾದಲ್ಲೂ ಒಂಚೂರು ಅದನ್ನ ಕ್ಯಾರಿ ಮಾಡಿದ್ವಿ. ಸೂಪರ್ ಬಿಂಬ ನೋಡಿ, ಅಲ್ಲೂ ಹಂಗೆ ಇದ್ದೆ ನಾನು, ಇಲ್ಲಿ ಹೆಂಗಿದ್ದೀನ ಅಲ್ಲಿ ಹಂಗೆ ಇದ್ದೀನಿ ಅಷ್ಟೇ ಅಂದ್ರೆ ಮುಗಿದಾಯ್ತು ಅಲ್ಲಿಗೆ. ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ, ಸತ್ಯವ್ರು ಹೇಳ್ದಂಗೆ ಸ್ವಲ್ಪ ನರ್ವಸ್ ಅನ್ನೋದು ಇರುತ್ತೆ ಫಸ್ಟ್ ಗೆ. ಆಕ್ಚುಲಿ ಅವ್ರು ಹೇಳ್ದಂಗೆ 2-3 ದಿನ ಅಂದ್ರು, ನಾನು ಅಷ್ಟೊಂದು ಆಡಿಲ್ಲ, ಒಂದ್ 2-3 ಅವರ್ ಒಂದ್ ಅರ್ಧ ದಿನ ನನ್ನಿಂದ ವೇಸ್ಟ್ ಆಯ್ತು. ಫಸ್ಟ್ ನಾನು ಆಕ್ಚುಲಿ ಮಾಡಲ್ಲ ಅಂತ ಕುಟ್ಬಿಟ್ಟಿದ್ದೆ, ಇಲ್ಲ ನಾನು ಮಾಡಲ್ಲ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಫಸ್ಟ್ನೇ ಸಿನಿಮಾ ಬೇರೆ, ಭಯ ಇತ್ತು ನಂಗೆ. ಅವಾಗ ಲವಿತ್ ಅವರು, ಆಮೇಲೆ ನಮ್ಮ ಜೈರಾಮಣ್ಣ ಅವ್ರ ಮೇನ್ ಕ್ಯಾರೆಕ್ಟರ್ ಇನ್ನೊಬ್ರು ಮಾಡಿದಾರೆ ಅವರು, ಮತ್ತೆ ನಮ್ಮ ಎಲ್ಲ ಇಡೀ ಟೀಮು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತು. ಆ ಇದ್ರಿಂದ ಆಮೇಲೆ ಅದು ಹೋಗ್ತಾ ಹೋಗ್ತಾ ಪಿಕಪ್ ಆಗಿ ಆಮೇಲೆ ನ್ಯಾಚುರಾಲಿಟಿ ಇವತ್ತು ಸಿನಿಮಾ. ಓಕೆ ಸೂಪರ್. ಪ್ರತಿಯೊಬ್ರು ಆಗ್ಲಿ ಯಾವ್ದಾದ್ರು ಒಂದು ಮೂವಿನ ಮಾಡ್ಬೇಕು ಅಂತಂದ್ರೆ ಡೈರೆಕ್ಟರ್ ಯಾರು, ಅದಕ್ಕೂ ಮೇಲೂ ಪ್ರೊಡ್ಯೂಸರ್ ಯಾರು ಅಂತೇಳಿ ಕೇಳೋದಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ಈ ಚಿತ್ರದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಪ್ರೊಡ್ಯೂಸರ್ ಇಲ್ಲದೆ ಇರೋ ಸಿನಿಮಾ. ಸೊ ಇಲ್ಲಿ ಸ್ಟಾರ್ ಕಾಸ್ಟ್ ಕೂಡ ಇದೆ, ಪ್ರೊಡ್ಯೂಸರ್ ಇಲ್ಲ ಅಂತ ಗೊತ್ತಾದಾಗ ಅವರ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ತಿಳ್ಕೊಬೇಕು ಅಂತ ಕಾಯ್ತಿದ್ದೀರಲ್ಲ, ತಿಳ್ಕೊಳ್ಳೋಣಂತೆ. ಅದಕ್ಕೂ ಮೊದಲು ರಾಮ ರಾಮ ರೇ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್.